ನನ್ನ ಹತ್ರ ನೇರವಾಗಿ ಬರೋದು ಬಿಟ್ಟು ತಾತನ ಹತ್ರ ಯಾಕೆ ಬಂದಿದೆ ಸುಲೇಖಾ? ಅದೇ ಮರ್ಯಾದೆ. ಮನೆಯವ್ರನ್ನ ಮಾತಾಡ್ಸೋಕ್ಕೂ ಮುಂಚೆ ಮನೆ ದೇವ್ರನ್ನ ನಮಸ್ಕಾರ ಮಾಡ್ಕೊಂಡು ಹೋಗ್ಬೇಕು. ನನ್ನ ಜೊತೆ ಏನ್ ಮಾತಾಡಬೇಕೋ ಮಾತಾಡು, ನಾನು ಕೇಳೋದಕ್ಕೆ ತಯಾರಾಗಿದ್ದೀನಿ. ಆದ್ರೆ ಮಾತಿಲ್ಲೇ ಶುರುವಾಗಿ ಇಲ್ಲೇ ಮುಗಿದು ಹೋಗ್ಲಿ. ನಾನು ಕೇಳ ಆದಿ ಜೊತೆ ಮಾತಾಡಬೇಕು ಅಂತ ಇಲ್ಲಿಗೆ ಬರಲಿಲ್ಲ. ಆದಿ ಮತ್ತೆ ಶುಭ ಇಬ್ರು ಜೊತೆನೂ ಮಾತಾಡಬೇಕು. ಶುಭ ನಿನ್ನ ಮೀಟ್ ಮಾಡಬೇಕಾದ ಅಗತ್ಯ ಇಲ್ಲ, ಅವಳು ನಿನಗೆ ಸಂಬಂಧ ಪಡದೇ ಇರೋಳು. ನಿನಗಿಂತ ಹೆಚ್ಚಿಗೆ ಅವಳು ನನಗೆ ಸಂಬಂಧ ಪಟ್ಟವಳು. ಆದಿ ನನ್ನ ಜೀವನದ ಉಸಿರೆ ನೀನು ಅನ್ಕೊಂಡಿದ್ದೆ, ಇವಾಗ ಆ ಉಸಿರೆ ಅವಳ್ದಾಗ್ತಾ ಇದೆ. ಅದ್ಮೇಲೆ ಅವಳು ನನಗ್ ಸಂಬಂಧ ಪಡ್ದೇ ಇರೋಳ. ಅದೇ ಪ್ಲೀಸ್, ನಾನು ಇಲ್ಲಿ ಗಲಾಟೆ ಮಾಡೋಕ್ ಬಂದಿಲ್ಲ, ಒಂದಷ್ಟು ಹೇಳೋದಿದೆ, ಅದನ್ನ ಹೇಳ್ಬಿಟ್ಟು ನಾನೇ ಹೊರಟೋಗ್ತೀನಿ. ಪ್ಲೀಸ್ ಆದಿ, ಅವಳನ್ನ ಮೀಟ್ ಮಾಡಿಸು. ಪ್ಲೀಸ್ ಆದಿ. ಸರಿ ಬಾ. ಏನೋ ಕೇಳ್ತಿದ್ದಾಳೆ. ಕೇಳಿ ಬಿಡು ಪಾಪ, ಅಂಗಡಿ ಅಂಗಡಿ ಸುತ್ತಿ ಏನೂ ಸಿಗದೆ ಸುಸ್ತಾಗಿ ಬಂದಿರ್ತಾರೆ. ಅಲ್ಲೂ ಕೇಳಿರ್ತಾರೆ, ಇಲ್ಲೂ ಕೇಳ್ತಾರೆ ಅಷ್ಟೇ. ಆದ್ರೆ ಕೇಳಿದ್ ಯಾವುದು ಸಿಗೋದಿಲ್ಲ. ಅಯ್ಯೋ ಮನೆ ಹಾಡ್ರ, ಯಾರು ಏನು ಕೊಡಬಾರ್ದು ಅಂತ ನೀವೇ ಹೇಳ್ತೀರೇನ್ರು? ಅದಕ್ಕೆ ಯಾವ ಅಂಗಡಿಗೆ ಹೋಗಿ ಏನ್ ಕೇಳಿದ್ರು ಕೊಡ್ತಾ ಇಲ್ಲ, ಇದ್ರು ಇಲ್ಲ ಅಂತ ಸಾಗ ಹಾಕ್ತಿದ್ದಾರೆ. ಮತ್ತೆ ಅಣ್ಣನ ಎದುರಾಕೊಂಡ ಮೇಲೆ ಹಾಗೆ ತಾನೇ ಆಗುತ್ತೆ. ಇನ್ನು ಮೇಲೆ ಅಕ್ಕಿಯಿಂದ ಹಿಡಿದು ಸೀಮೆಣ್ಣೆ ತನಕ ಏನು ಸಿಗಲ್ಲ. ಏನಾದ್ರೂ ಸಿಗ್ಬೇಕು ಅಂದ್ರೆ ನಿನ್ ಮಗಳನ್ ಕರ್ಸೋ. ಯಾಕ್ರೋ, ಯಾಕ್ ನನ್ ಗೋಳ್ ಹೋಯ್ಕೊತಿದ್ದೀರೋ? ನನ್ನ ನೆಮ್ಮದಿಯಾಗಿರೋಕ್ ಬಿಡ್ರು. ನೆಮ್ಮದಿಯಾಗಿ ಹೋಗಿ ನಿನ್ ಅಳಿದ ಮೇಲೆ ಇದ್ಬಿಡು. ಹಾಗೂ ಈ ಮನೆ ನಿಂದಲ್ಲ ಅಲ್ವಾ? ಈ ತಾಯಿ ಸತ್ಮೇಲೆ ಅಲ್ಲಿಗೆ ಹೋಗ್ಬೇಕು ಅಲ್ವಾಣ? ಮತ್ತೆ ಇವಳಿಗೆ ಸ್ಮಶಾನದಲ್ಲೂ ಜಾಗ ಸಿಗಲ್ವಲ್ಲ. ಅದೇನ್ ಮಾಡ್ಕೊಳ್ತೀರಾ ಮಾಡ್ಕೊಳ್ಳಿ, ನಾನ್ ಸತ್ರು ಸರಿ, ಶುಭ ನೀಲಿ ಕರ್ಸೋದಿಲ್ಲ. ಇದೇ ನಿನ್ನ ಕಡೆ ಮಾತಾ? ಹೌದು. ಹಾಗಾದ್ರೆ ನಿನ್ನ ಕೊನೆ ದಿನಗಳನ್ನ ಎಣಿಸ್ಕೊಂಡು ಕೂತ್ಕೋ, ಇಷ್ಟರಲ್ಲೇ ನೀನ್ ಸಾಯ್ತೀಯ. ಅಣ್ಣ ಯಾವ್ದೋ ಬೇರೆ ಕೆಲಸದಲ್ಲಿ ಬ್ಯುಸಿ ಇರೋದ್ರಿಂದ ನಿನ್ ಸಾವು ಸ್ವಲ್ಪ ಮುಂದಕ್ಕೆ ಹೋಗ್ತಾ ಇದೆ ಅಷ್ಟೇ. ಹಾಗಂತ ಅದಕ್ಕಿನ್ನ ತುಂಬಾ ಟೈಮ್ ಇದೆ ಅನ್ಕೋಬೇಡ. ನಾವಿಲ್ಲೇ ಸುತ್ತಾಡ್ತಾ ಇರ್ತೀವಿ, ನೀನ್ ಇಲ್ಲಿಂದ ತಪ್ಸ್ಕೊಂಡು ಹೋಗಕ್ಕೂ ಆಗೋದಿಲ್ಲ. ನೀನು ಕೊಲೆ ಆಗೋದಕ್ಕಿಂತ ಮುಂಚೆ ಹಸುವು ನಿನ್ನನ್ನ ಸಾಯಿಸಿದ್ರೆ ಅದು ನಿನ್ನ ಪುಣ್ಯ ಅನ್ಕೋ. ಬರ. ಇವ್ರು ಕೆಟ್ಟವರು, ಯಾವುದೇ ಕಾರಣಕ್ಕೂ ನೀನ್ ಇಲ್ಲಿ ಬರಬೇಡ. ಯಾರಿಲ್ದೇ ಇದ್ರು ನಿನ್ಗಾದ ಸಿಕ್ಕಿದ್ದಾರೆ,
ನಾನು ಇಲ್ಲದೆ ಇದ್ರು ಪರವಾಗಿಲ್ಲ, ಅವನು ಚೆನ್ನಾಗಿ ನೋಡ್ಕೊತಾನೆ, ಅದೊಂದೇ ತೃಪ್ತಿ ನನಗೆ ಸಾಕು ಸಾಕು. ಸುಲೇಖಾ, ನೀನು ನಮ್ಮಿಬ್ರು ಜೊತೆ ಏನೋ ಮಾತಾಡಬೇಕು ಅಂತ ಹೇಳ್ದೆ. ಸುಲೇಖಾ, ನಮ್ಗೇನೋ ಹೇಳ್ಬೇಕು ಅಂತ ಬಂದಿಯಲ್ವಾ? ಸಾರಿ, ನಿನ್ನ ಹೆಂಡತಿ ಮುಖ ನೋಡ್ತಾ ನೋಡ್ತಾ ಎಲ್ಲ ಮರ್ತ್ಬಿಟ್ಟೆ. ನಿಜಕ್ಕೂ ಶುಭ ತುಂಬಾ ಚೆನ್ನಾಗಿದ್ದಾಳೆ, ನನಗಿಂತಲೂ ಒಳ್ಳೆ ಪೇರ್, ನೀನು ಒಳ್ಳೆ ಚಾಯ್ಸ್. ಅದೇ ನಾನು ನಿಮ್ಗೆ ತೊಂದರೆ ಕೊಡಕ್ ಬಂದಿಲ್ಲಪ್ಪ, ಯಾಕೆ ನೀವಿಬ್ರು ನನ್ನ ದುರ್ಬಿಟ್ಕೊಂಡು ನೋಡ್ತಾ ಇದ್ದೀರಾ? ಓಕೆ, ಟೈಮ್ ವೇಸ್ಟ್ ಮಾಡಿದೆ, ಡೈರೆಕ್ಟಾಗಿ ಸಬ್ಜೆಕ್ಟ್ಗೆ ಬರ್ತೀನಿ. ವಿಷಯ ಎಷ್ಟು ಬೇಗ ಹೇಳ್ತೀನೋ ಅಷ್ಟು ನನಗೂ ಒಳ್ಳೆಯದು. ಮೊನ್ನೆ ಬಂದು ಅಷ್ಟು ಜೋರಾಗಿ ಜಗಳ ಮಾಡ್ಬೋದವಳು ಮತ್ತೆಯಾಗಿ ಬಂದು ಅಂತ ನೀವಿಬ್ರು ಯೋಚನೆ ಮಾಡ್ತಿರ್ಬೋದು. ನಾನು ಯೋಚನೆ ಮಾಡಿದೆ, ನಾನು ನಡ್ಕೊಂಡಿದ್ದ ರೀತಿ ತಪ್ಪು ಅನ್ನಿಸ್ತು, ಅದಕ್ಕೆ ನಿಮ್ಮಿಬ್ಬರ ಹತ್ರ ಸಾರಿ ಕೇಳೋಣ ಅಂತ ಬಂದೆ. ಶುಭ, ದಯವಿಟ್ಟು ನನಗೆ ಕ್ಷಮಿಸ್ಬಿಡು. ನೀನು ನನಗೆ ಕ್ಷಮಿಸ್ತೀಯೋ ಇಲ್ವೋ ಗೊತ್ತಿಲ್ಲ, ಯಾಕೆಂದ್ರೆ ನಾನೇನಾದ್ರೂ ನಿನ್ನ ಜಾಗದಲ್ಲಿ ಇದ್ದಿದ್ರೆ ಕ್ಷಮಿಸ್ತಿರ್ಲಿಲ್ಲ. ಹೋಟ್ಲಲ್ಲಿ ನಾನು ಗಲಾಟೆ ಮಾಡೋದಕ್ಕೆ ಕಾರಣ ಆದಿ ಮೇಲೆ ನನಗಿದ್ದ ಪ್ರೀತಿ. ಇವತ್ತಿಗೂ ಈ ಕ್ಷಣಕ್ಕೂ ಆ ಪ್ರೀತಿ ಹಾಗೆ ಇದೆ. ಪ್ರೀತಿ ಇರೋದಕ್ಕೆ ತಾನೆ ಆ ವ್ಯಕ್ತಿನ ಬಯ್ಯೋ ಹಕ್ಕು ನಮಗ್ ಬರೋದು. ಕೋಪ ಕೂಡ ಪ್ರೀತಿ ಇರೋದ್ರಿಂದ ತಾನೆ ಹುಟ್ಟೋದು. ಸಾರಿ ಆದಿ, ನಿನ್ನನ್ನು ನಾನು ಕ್ಷಮೆ ಕೇಳ್ತಿದ್ದೀನಿ. ಕ್ಷಮೆ ಕೇಳಿ ನನ್ನಲ್ಲಿ ಗಿಲ್ಟ್ ಹುಟ್ಟಾಕಿ ಶಿಕ್ಷೆ ಕೊಡಬೇಕು ಅನ್ನೋದು ನಿನ್ನ ಆಸೆನ ಸುಲೇಖಾ? ದಯವಿಟ್ಟು ಆದಿ, ನಾನು ಕೇಳ್ತಿರೋ ಕ್ಷಮೆನ ಅನುಮಾನದಿಂದ ನೋಡಬೇಡ. ಇಷ್ಟಕ್ಕೂ ನಾನು ನಿನಗೆ ಯಾವ ಶಿಕ್ಷೆ ಕೊಡೋಕ್ಕೆ ಸಾಧ್ಯ?
ಏನ್ ಶಿಕ್ಷೆ ಕೊಡೋಕ್ ಸಾಧ್ಯ ಹೇಳು. ನಾನು ನಿನ್ನ ಪ್ರೀತಿಸಿದ್ದೆ, ಪ್ರೀತಿಸ್ತಿದ್ದೀನಿ, ಪ್ರೀತಿಸ್ತಾನೆ ಇರ್ತೀನಿ. ನಾನು ಪ್ರೀತಿಸಿದವರು ಪ್ರತಿ ಕ್ಷಣ ಸುಖವಾಗಿರ್ಬೇಕು, ಸಂತೋಷವಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ನೀನೀಗ ಶುಭ ಜೊತೆ ಸಂತೋಷವಾಗಿದ್ಯಾ ಅಂದಮೇಲೆ ನನಗದು ಸಂತೋಷನೇ. ಹಾಗಂತ ಇದರ್ಥ ನಾನು ಇನ್ನ ಆರಾಮಾಗಿ ತ್ಯಾಗ ಮಾಡ್ತಾ ಇದ್ದೀನಿ ಅಂತಲ್ಲ. ತ್ಯಾಗ ಮಾಡೋದಕ್ಕೆ ನಾನು ಸನ್ಯಾಸಿ ಏನಲ್ಲ. ಈಗಲೂ ನಿನ್ನ ನೆನ್ ಬಂದ್ರೆ ವಿಲ ವಿಲ ಅಂತ ಒದ್ದಾಡ್ ಹೋಗ್ತೀನಿ ಗೊತ್ತಾ. ಆದ್ರೆ ನಿನ್ಗೆ ಕೆಟ್ಟದ್ ಬಯಸೋ ಮನ್ಸು ನಂದಲ್ಲ. ಅವತ್ತು ಸಿಟ್ಟಲ್ಲಿ ಏನೇನೋ ಅಂದಿರಬಹುದು, ಅದನ್ನೆಲ್ಲ ಮನ್ಸಲ್ಲಿ ಇಟ್ಕೋಬೇಡ. ಅದೇ ಅಟ್ಲೀಸ್ಟ್ ನಿನ್ ಮೇಲೆ ಸಿಟ್ ಮಾಡ್ಕೊಳ್ಳೋ ಹಕ್ಕು ನನಗಿದೆ ಅನ್ಕೋ. ಪ್ಲೀಸ್ ಇಲ್ಲಿಗೆ ಬರ್ಬೇಕಾದ್ರೆ ಅಳ್ಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡು ಬಂದಿದ್ದೆ. ನಾನು ಅಳಲ್ಲ, ಟೈಮ್ನ ತುಂಬ ತಗೊಂಡ್ಬಿಟ್ಟೆ ಅನ್ಸುತ್ತೆ. ಖುಷಿಯಾಗಿರೋ ನೀವಿಬ್ರು ನನ್ನ ದುಃಖ ನೋಡೋ ಹಾಗಾಯ್ತು, ನನ್ನ ಗೋಳು ಕೇಳೋ ಹಾಗಾಯ್ತು. ಹಾಗೇನಿಲ್ಲ, ಸಮಾಧಾನ ಮಾಡಬೇಡ. ಅದಿ ಇಲ್ಲಿಗೆ ಬರೋಕ್ ಮುಂಚೆ ನನಗೆ ನಾನೇ ಸಮಾಧಾನ ಮಾಡ್ಕೊಂಡು ಬಂದಿದ್ದೀನಿ. ಹ್ಯಾಪಿ ನೋಡು, ನಗ್ತಾ ಇದ್ದೀನಿ. ಐ ಆಮ್ ಹ್ಯಾಪಿ. ಏ ಶುಭ, ಆದಿ ನನ್ನ ಸೇಫ್ ಡೆಪಾಸಿಟ್. ಈಗ ನಾನಾಗ ನಾನೇ ಅದ್ರ ಬೀಗದ ಕೈನ ನೀನು ಕೊಡ್ತಾ ಇದ್ದೀನಿ. ಹುಷಾರಾಗಿ ನೋಡ್ಕೋ, ಇಲ್ಲ ಅಂದ್ರೆ ನನ್ನ ಕೋಪ ಎಂಥದ್ದು ಅಂತ ನಿನಗೆ ಗೊತ್ತಲ್ಲ. ಸುಮ್ಮನೆ ತಮಾಷೆ ಮಾಡ್ದೆ. ಡೋಂಟ್ ವರಿ, ಆಕ್ಚುಲಿ ನನಗೆ ಟೈಮ್ ಇಲ್ಲ. ಇನ್ನು ಮಧು ಅಂಕಲು, ವಸುದ ಆಂಟಿ ಅವ್ರ ಹತ್ರ ಎಲ್ಲ ಹೋಗಿ ಸಾರಿ ಕೇಳಬೇಕು. ತುಂಬಾ ಮಾತಾಡ್ಬಿಟ್ಟೆ. ಕಷ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಏನಾದರೂ ಬೇಜಾರಾಗಿದ್ರೆ ಐ ಆಮ್ ಸಾರಿ. ಆದಿ ಶ್
ಶುಭ ಆದಿ ನಿನ್ನವಳು ನಿಜಕ್ಕೂ ನೀನು ಆದಿಗೆ ಒಳ್ಳೆ ಜೋಡಿ ಬಾಯ್ ಮನೆಗೆ ಬಂದಿಂದಿಂದ್ಲು ದಿನ ಅದೇ ಫೋಟೋ ಕೆಳಗೆ ಓಡಾಡ್ತಿದ್ದೀರಾ ನೋಡಿದ್ರೆ ಆ ಫೋಟೋನೇ ನೋಡಿಲ್ಲ ಅಂತ ಹೇಳ್ತಿದ್ದೀರಾ ನನಗೆ ಎಷ್ಟು ಆಶ್ಚರ್ಯ ಆಗ್ತಿದೆ ಗೊತ್ತಾ ಇಷ್ಟಕ್ಕೂ ಆ ಫೋಟೋನ ನಾನು ಇವತ್ತೇ ನೋಡಿದ್ದು ಬನ್ನಿ ಇಲ್ಲಿ ನೋಡಿ ಶುಭ ಎಲ್ಲ ಅವಳ ಹೋಲಿಕೆನೆ ಇದೆಯಲ್ಲ ಅಲ್ವಾ ಅಪ್ಪ ಯಾವುದೋ ಗೊತ್ತಿಲ್ಲದಿರೋ ಹುಡುಗಿನ ಆದಿಯನ್ನ ಕಟ್ಕೊಂಡು ಬಂದ ಅಂತ ಅದ್ಮೇಲೆ ರೇಗ್ತಿದ್ರಿ ಈಗ ನೋಡಿದ್ರೆ ಈ ಫೋಟೋ ನಿಮ್ಮ ಅಪ್ಪನ ಮನೆಲೇ ಇದೆ ಅಂದಮೇಲೆ ಎಲ್ಲೋ ಒಂದ್ ಕಡೆ ಶುಭಾನು ನಮ್ಮ ಗುಂಪಿಗೆ ಸೇರ್ತಾಳಲ್ವಾ ಅಪ್ಪ ಇದು ಯಾರ ಫೋಟೋ ನನಗೂ ಸರಿಯಾಗಿ ಗೊತ್ತಿಲ್ಲಮ್ಮ ಯಾವತ್ತು ಈ ಫೋಟೋ ನಿಲ್ಲಿ ನೋಡೇ ಇಲ್ಲ ಅಪ್ಪನ್ನೇ ಕೇಳಬೇಕು ಹೌದು ನಾನು ಈ ಫೋಟೋನ ನೋಡಲಿಲ್ಲ ಆದ್ರೆ ನಿಜಕ್ಕೂ ಆದಿ ಕರ್ಕೊಂಡು ಬಂದಿರೋ ಹುಡುಗಿ ಹೇಗೆ ಇದ್ದಾಳೆ ಈ ಫೋಟೋ ಇಲ್ಲಿರೋದು ಆದಿ ಶುಭನ ಕರ್ಕೊಂಡು ಬಂದಿರೋದು ಅವಳು ಪರಿಚಯ ಆಗಕ್ಕೆ ಮುಂಚೆನೇ ಈ ಮನೆ ಸೊಸೆ ಆಗಿರೋದು ಇದೆಲ್ಲ ನೋಡ್ತಾ ಇದ್ರೆ ಒಂದಕ್ಕೊಂದು ಸಂಬಂಧ ಇದೆ ಅಂತ ಅನ್ಸೋದಿಲ್ವಾ ಇದೆ ಅಂತ ಯೋಚನೆ ಮಾಡಿದ್ರೆ ಇಡೀ ಜಗತ್ತಲ್ಲಿರೋರೆಲ್ಲ ನಮ್ಮ ಸಂಬಂಧಿಕರೇ ಆಗ್ತಾರೆ ಇದನ್ನ ಯಾರಿಗಾದ್ರೂ ಕೇಳಲ್ವಾ ಈಗ ಆಗಿರೋ ಅನಾಹುತಕ್ಕೆ ಇನ್ನೊಂದು ಅರ್ಥ ಕಲ್ಪಿಸೋದ್ರೆ ಟ್ಯಾಪೆ ಹಾಕ್ತಿದ್ದಾರೆ ಅಂತ ಜನ ನೋಡಿ ನಗ್ತಾರೆ ಅಲ್ಲ ರೀ ಶುಭ ಬಗ್ಗೆ ನಮ್ಗೇನು ಗೊತ್ತಿಲ್ಲ ಅದನ್ನ ಹೇಗೋ ವಿಚಾರಿಸ್ಬೇಕು ಅವ್ರೂರು ಮಡಿಕೇರಿ ಅವ್ರ ತಾಯಿನೂ ಅಲ್ಲೇ ಇರೋದಂತೆ ಮದುವೆ ಮಾಡೋಕ್ಕೂ ಮೊದಲು ಒಂದ್ಸಾರಿ ನಾವು ಹೋಗಿ ವಿಚಾರಿಸ್ಕೊಂಡ್ ಬಂದ್ರೆ ಚೆನ್ನಾಗಿರುತ್ತಲ್ಲ ಹೌದು ಹೌದು ನಾನು ಮಡಿಕೇರಿಗೆ ಬರ್ತೀನಿ ವಸು ನಿನ್ಗೇನಾದ್ರೂ ತಲೆಗಿಲೆ ಕಿತ್ತಿದ್ದೇನೆ ಮದುವೆ ಮೊದಲು ಅಂತ ಹೇಳ್ತಿದ್ದೆಲ್ಲ ಈಗಾಗಲೇ ಅವನಿಗೆ ಮದುವೆ ಆಗಿದೆ ಅಲ್ಲ ರೀ ಆದ್ರೆ ವಸು ಅಕ್ಕಿ ಕಾಳು ತಲೆ ಮೇಲೆ ಹಾಕಿದ್ರೆ ಸಂಸಾರ ಬಾಯಿಗೆ ಹಾಕಿದ್ರೆ ಸಂಸ್ಕಾರ ಅಕ್ಷತೆ ಕಾಳು ನಮ್ಮ ಕೈಯಲ್ಲಿರುತ್ತೆ ಅದಕ್ಕೆ ನಮ್ಮ ಮಕ್ಕಳು ತಲೆ ಕೊಟ್ಟಾಗ ನಮಗೆ ಸಂತೋಷ ಆಗುತ್ತೆ ಬಾಯಿ ಕೊಟ್ಟಾಗ ಪ್ರಿಯಾ ನಿಮ್ಮಪ್ಪ ಮಾತಾಡ ಹೋಗಿದ್ದನ್ನ ಕೇಳಿಸ್ಕೊಂಡೆಯ ಅಮ್ಮ ಅಕ್ಕಿ ಕಾಳು ತಲೆಗೂ ಹಾಕಬಾರ್ದು ಬಾಯಿಗೂ ಹಾಕಬಾರ್ದು ಪಾತ್ರೆಲ್ ಹಾಕಿ ಬೇಯಿಸಿ ಅನ್ನ ಮಾಡಿ ಹೊಟ್ಟೆ ತುಂಬಿಸ್ಕೋಬೇಕು ನೀನು ಸುಮ್ಮನೆ ತಲೆ ಕೆಡಿಸ್ಕೋಬೇಡ ಈ ಫೋಟೋ ಹಿಂದೆ ಯಾವುದೋ ದೊಡ್ಡ ಫ್ಲ್ಯಾಶ್ ಬ್ಯಾಕ್ ಇರೋ ಹಾಗಿದೆಯಲ್ಲ